ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಮಾಗಡಿ ಶಾಖೆ ವತಿಯಿಂದ ಯೋಗ ಗುರು ಜಯಲಕ್ಷ್ಮಿಯರವರ ನೇತೃತ್ವದಲ್ಲಿ ಶ್ರೀ ಕೋಟೆ ಮಾರಮ್ಮ ದೇವಿ ದೇವಾಲಯದ ಆವರಣದಲ್ಲಿ ನವರಾತ್ರಿ ಪ್ರಯುಕ್ತ ದುರ್ಗಾ ನಮಸ್ಕಾರ ಯೋಗ ಶಿಕ್ಷಣವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಸದಸ್ಯರುಗಳು ಭಾಗವಹಿಸಿದ್ದರು. ಮೇಲೆ ಬರೋಣ, 14 ಮಾಡೋಣ. ನಿಮ್ಮ ನಿಮ್ಮ ಕೌಂಟಿಂಗ್ ನೀವೇ ಇಟ್ಕೊಳ್ಳಿ. 14 ಉಸಿರು ತಗೊಂತ ಕೂತ್ಕೊಳ್ಳೋಣ. ಉಸಿರು ಬಿಡ್ತಾ ಮೇಲೆ ಬರೋಣ. ಗಣಪತಿ ನಮಸ್ಕಾರ ಮಾಡುವಾಗ ನಮ್ಮ ರಕ್ತ ಊರ್ಧ್ವಮುಖವಾಗಿ ಸಂಚಾರ ಆಗತ್ತೆ, ಇಡೀ ದೇಹ ಚೈತನ್ಯಗೊಳ್ಳುತ್ತೆ. ಸಾಮಾನ್ಯವಾಗಿ 7, 14, 21 ನಮಸ್ತೆ ಸುಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರಣೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವದುಃಖಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿ ಬುದ್ಧಿವರೆ ದೇವಿ ಬುದ್ಧಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಹೇಳ್ಕೊಡ್ತಾರೆ ಎಲ್ಲರೂ ಹೇಳ ದಿವಸ. ಈ ನವರಾತ್ರಿಯಲ್ಲಿ ನಮ್ಮ SPYSS ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ದುರ್ಗಾ ನಮಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ. ನವರಾತ್ರಿಯ 9 ದಿವಸದ 9 ನಮಸ್ಕಾರವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ
ದುರ್ಗಾ ನಮಸ್ಕಾರವನ್ನು ಮಾಡೋದ್ರಿಂದ ದೇವಿಯ ಆಶೀರ್ವಾದ, ನವದುರ್ಗೆಯರ ಆಶೀರ್ವಾದ ನಮಗೆ ಸಿಗಲಿ ಅಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವು ಕೋಟೆ ಮಾರಮ್ಮನ ಸನ್ನಿಧಿಯಲ್ಲಿ, ವಿಶೇಷ ಶಕ್ತಿಯುಳ್ಳ ದೇವಿ ಈ ದೇವಿಯ ಸನ್ನಿಧಿಯಲ್ಲಿ ಮಾಡಿದಾಗ ನಮಗೆ ಇನ್ನೂ ವಿಶೇಷವಾದ ಒಂದು ಆಶೀರ್ವಾದ ಸಿಗುತ್ತದೆ ಅನ್ನುವ ಭಾವನೆಯಿಂದ ನಾವು ಈ ಕೋಟೆ ಮಾರಮ್ಮನ ಗುಡಿಯಲ್ಲಿ ಈ ಒಂದು ನಮಸ್ಕಾರವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಕೆಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತೇವೆ, ಅದರಲ್ಲಿ ಯೋಗ ದಿನಾಚರಣೆ, ರಕ್ಷಾಬಂಧನ್, ಶಿವ ನಮಸ್ಕಾರ, ಸೂರ್ಯ ನಮಸ್ಕಾರ ಎಲ್ಲವನ್ನು ಆಯಾ ದಿವಸಕ್ಕೆ ಬೇಕಾದ ಹಾಗೆ ಹಮ್ಮಿಕೊಳ್ಳುತ್ತೇವೆ. ಹರಿ ಓಂ. ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.